ಮೈಸೂರಿನವರಿಗೆ ಪಾದಯಾತ್ರೆ ಮಾಡಿದ್ವಿ. 187 ಕೋಟಿ ರೂಪಾಯಿಗಳನ್ನ ಪರಿಶಿಷ್ಟ ವರ್ಗಗಳಿಗೆ ಇಟ್ಟಿದ್ದ ಹಣವನ್ನ ನುಂಗಿದ್ರಿ, ಹೆಂಗರಿ ಜೀರ್ಣ ಆಗುತ್ತೆ ನಿಮಗೆ? 25,000 ಕೋಟಿ ದಲಿತ ಸಮುದಾಯಗಳಿಗೆ ಅವರ ಅಭಿವೃದ್ಧಿಗಿಟ್ಟ ಹಣವನ್ನ ನುಂಗಿದ್ರಿ, ಸೈಟ್ಗಳನ್ನ ನುಂಗಿದ್ರಿ. ಎಷ್ಟು ಭ್ರಷ್ಟಾಚಾರಗಳು ಇನ್ನೂ ಹೊರಗಡೆ ಬರಬೇಕು ನಿಮಗೆ. ಕಪ್ಪು ಚುಕ್ಕೆ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ, ಎಲ್ಲಿ ಕಪ್ಪು ಚುಕ್ಕೆ? ಇನ್ನು ಹುಡ್ಕಕ್ಕೆ ಆಗೋದಿಲ್ಲ, ನೀವು ಪೂರ್ತಿ ಕರಿ ಬಟ್ಟೆಯನ್ನೇ ಒದ್ದಿದ್ದೀರಿ ಈಗ. ಆದ್ರಿಂದ ನಾನು ತಮ್ಮಲ್ಲಿ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು, ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಕೇವಲ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿತ್ತು, ಈಗ ಅದು ರಾಷ್ಟ್ರ ಮಟ್ಟಕ್ಕೆ ಹೊರಟೋಯ್ತು. ಬೆಂಗಳೂರಿಗೆ ಇದ್ದ ಆ ಒಂದು ಒಳ್ಳೆಯ ಹೆಸರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹರಾಜ ಆಗ್ತಾ ಇದೆ. ನಮ್ಮ ಕರ್ನಾಟಕಕ್ಕೆ ಕಳಂಕ ಪ್ರಾಯರಾಗಿದ್ದೀರಿ ತಾವು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಗೌರವ ಅಷ್ಟೋ ಇಷ್ಟೋ ಏನಾದರೂ ಉಳಿದಿದ್ರೆ ನೀವಿವತ್ತು ರಾಜೀನಾಮೆ ಕೊಡೋದ್ರಿಂದ ನಿಮ್ಮ ಗೌರವವನ್ನ ಉಳಿಸ್ಕೊಳ್ಳಿ. ಮೈಸೂರಿನವರಿಗೆ ಪಾದಯಾತ್ರೆ ಮಾಡಿದ್ವಿ, 187 ಕೋಟಿ ರೂಪಾಯಿಗಳನ್ನ ಪರಿಶಿಷ್ಟ ವರ್ಗಗಳಿಗೆ ಇಟ್ಟಿದ್ದ ಹಣವನ್ನ ನುಂಗಿದ್ರಿ, ಹೆಂಗರಿ ಜೀರ್ಣ ಆಗುತ್ತೆ ನಿಮಗೆ? 25,000 ಕೋಟಿ ದಲಿತ ಸಮುದಾಯಗಳಿಗೆ ಅವರ ಅಭಿವೃದ್ಧಿಗಿಟ್ಟ ಹಣವನ್ನ ನುಂಗಿದ್ರಿ, ಸೈಟ್ಗಳನ್ನ ನುಂಗಿದ್ರಿ. ಎಷ್ಟು ಭ್ರಷ್ಟಾಚಾರಗಳು ಇನ್ನೂ ಹೊರಗಡೆ ಬರಬೇಕು ನಿಮಗೆ. ಕಪ್ಪು ಚುಕ್ಕೆ ಇಲ್ಲ, ಕಪ್ಪು ಚುಕ್ಕೆ ಇಲ್ಲ, ಎಲ್ಲಿ ಕಪ್ಪು ಚುಕ್ಕೆ? ಇನ್ನು ಹುಡ್ಕಕ್ಕೆ ಆಗೋದಿಲ್ಲ, ನೀವು ಪೂರ್ತಿ ಕರಿ ಬಟ್ಟೆಯನ್ನೇ ಒದ್ದಿದ್ದೀರಿ ಈಗ. ಆದ್ರಿಂದ ನಾನು ತಮ್ಮಲ್ಲಿ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು, ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಕೇವಲ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿತ್ತು, ಈಗ ಅದು ರಾಷ್ಟ್ರ ಮಟ್ಟಕ್ಕೆ ಹೊರಟೋಯ್ತು. ಬೆಂಗಳೂರಿಗೆ ಇದ್ದ ಆ ಒಂದು ಒಳ್ಳೆಯ ಹೆಸರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹರಾಜ ಆಗ್ತಾ ಇದೆ. ನಮ್ಮ ಕರ್ನಾಟಕಕ್ಕೆ ಕಳಂಕ ಪ್ರಾಯರಾಗಿದ್ದೀರಿ ತಾವು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಗೌರವ ಅಷ್ಟೋ ಇಷ್ಟೋ ಏನಾದರೂ ಉಳಿದಿದ್ರೆ ನೀವಿವತ್ತು ರಾಜೀನಾಮೆ ಕೊಡೋದ್ರಿಂದ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ.